ನಮಸ್ಕಾರ ವಿಡಿಯೋ ನೋಡುವಂತ ಎಲ್ಲಾ ವೀಕ್ಷಕರಿಗೆ. ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನ್ ಕಲಿಸ್ಕೊಡೋದಿನಪ್ಪ ಅಂದ್ರೆ, ಮೈಕ್ರೋಸಾಫ್ಟ್ ವರ್ಡ್ ಒಳಗಡೆ ಅಥವಾ ಎಕ್ಸೆಲ್ ಒಳಗಡೆ ನಾವ್ ಏನ್ ಮಾಡ್ತೀವಿ, ಏನಾದ್ರೂ ಒಂದು ಸೀರಿಯಲ್ ನಂಬರ್ಸ್ ಆಗಿರ್ಬೋದು ಅಥವಾ ಸೀರಿಯಲ್ ಹೆಸರುಗಳನ್ನ ABCD ಮೇಲೆ ನಾವು ಯಾವ ತರ ಇಂಪೋರ್ಟ್ ಮಾಡ್ಕೋಬಹುದು, ಯಾವ ತರ ABCD ಒಳಗೆ ಕರೆಕ್ಟ್ ಆಗಿ ಅಕ್ಷರಗಳನ್ನ ತಗೋಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದೀನಿ. ದಯವಿಟ್ಟು ನೀವು ಇವತ್ತೇ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದೀರಿ ಅಂದ್ರೆ ಏನ್ ಮಾಡ್ಬೇಕು, ವಿಡಿಯೋ ಕೆಳಗೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತದೆ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಬಾಜು ಒಂದು ಬೆಲ್ ಐಕಾನ್ ಗಂಟಿ ಬರುತ್ತೆ, ಅದಕ್ಕೂ ಬಾರ್ಸ್ ಬಿಟ್ರೆ ನಾನು ಮಾಡೋತಾ ಇದ್ದಾರೋ ಪ್ರತಿಯೊಂದು ಹೊಸ ಹೊಸ ವಿಡಿಯೋಸ್ಗಳು ಏನಾಗಿರುತ್ತೆ ನಿಮ್ ಫೋನ್ ಮೇಲೆ ಮತ್ತೆ ನಿಮ್ಮ ಕಂಪ್ಯೂಟರ್ ಮೇಲೆ ನೋಟಿಫಿಕೇಶನ್ ಬಂದಿರುತ್ತೆ. ನೀವು ಮನೆಯಲ್ಲೇ ಕೂತ್ಕೊಂಡು ನಾನು ಮಾಡುವಂತಹ ಪ್ರತಿಯೊಂದು ವಿಡಿಯೋಸ್ಗಳನ್ನ ತಪ್ಪಲಾರದೆ ನೋಡಿದ್ರಪ್ಪ ಅಂದ್ರೆ ಕಂಪಲ್ಸರಿ 100ಕ್ಕೆ 100 ಕಂಪ್ಯೂಟರ್ ಕಲ್ತು ಬಿಡ್ತೀರಿ, ಗೊತ್ತಾಗ್ತದೆ. ಏನ್ ಮಾಡೋಣ, ಇವತ್ತೆ ಕಂಪ್ಯೂಟರ್ ಒಳಗಡೆ ಅಥವಾ ಮೈಕ್ರೋಸಾಫ್ಟ್ ವರ್ಡ್ ಒಳಗಡೆ ನಾವು ಏನಾದ್ರೂ ಟೈಪ್ ಮಾಡ್ತಾ ಇರ್ತೀವಿ ಅಥವಾ ಸ್ಟೂಡೆಂಟ್ ಲಿಸ್ಟ್ ಅನ್ನ ಮಾಡ್ತಾ ಇರ್ತೀವಿ, ಯಾವ್ದಾದ್ರು ವ್ಯಕ್ತಿಗಳ ಹೆಸರುಗಳನ್ನ ನಾವು ಟೈಪ್ ಮಾಡ್ತಾ ಇರ್ತೀವಿ, ಅವ್ರ ಡೇಟ್ ಆಫ್ ಬರ್ತ್ ಕೂಡ ಟೈಪ್ ಮಾಡ್ತಾ ಇರ್ತೀವಿ, ಅಥವಾ ಯಾವ್ದಾದ್ರು ಸಂಘ ಸಂಸ್ಥೆಗಳ ಒಳಗೆ ಕೆಲಸ ಮಾಡ್ತಾ ಇರ್ತೀವಿ, ಅಥವಾ ಯಾವ್ದೋ ಒಂದು ಯೂನಿವರ್ಸಿಟಿ ಒಳಗಡೆ ಡಾಟಾ ಎಂಟ್ರಿ ಹೆಂಗ್ ಮಾಡ್ತಾರೆ, ಯಾವ ತರ ರಿಸಲ್ಟ್ ಅನ್ನ ನಾವು ABCD ಅಂದ್ರೆ ಹೆಸರುಗಳ ಮೇಲೆ, ಈಗ ಸಪೋಸ್ ವೀರಭದ್ರ ರಾಹುಲ ರಮೇಶ್ ಅಂತ ಇರ್ತಾರ ಅವರು, ಅವಾಗ ನಾವೇನ್ ಮಾಡ್ತೀವಿ ಈ ತರ ಹೆಸರುಗಳನ್ನ ಸರ್ಚಿಂಗ್ ಮಾಡ್ಲಿಕ್ಕೆ ನಮ್ಗೆ ಬಹಳ ಇದು ಡಿಫಿಕಲ್ಟ್ ಆಗ್ಬಿಡುತ್ತೆ, ನನ್ನ ಹೆಸರು ಎಲ್ಲಿದ್ಯಪ್ಪ ಅಂತೇಳಿ. ಅವಾಗ ನಾವು ABCD ಮೇಲೆ ಅವರಿಗೆ ಒಂದು ಲಿಸ್ಟ್ ಅನ್ನ ಕೊಟ್ಬಿಟ್ರೆ ಅವಾಗ ಗೊತ್ತಾಗ್ಬಿಡತ್ತೆ ಅವರು, ಅಥವಾ ಅವರು ಗುರು ನಾನಕ್ಸ್ ಅಂತ ಇತ್ತು ಅಂದ್ರೆ ಜಿ ಒಳಗೆ ಹುಡ್ಕೊಂಡ್ಬಿಡ್ತಾರ. ಈ ತರ ಹೆಸರುಗಳನ್ನ ನಾವು ಯಾವ ತರ ರೆಡಿ ಮಾಡಬಹುದು, ಯಾವ ತರ ಅದನ್ನ ಸೆಟ್ಟಿಂಗ್ ಮಾಡ್ಕೋಬಹುದು ಮೈಕ್ರೋಸಾಫ್ಟ್ ವರ್ಡ್ ಒಳಗೆ ಅನ್ನೋದನ್ನ ಹೇಳ್ಕೊಡ್ತಾ ಇದೀನಿ, ಗೊತ್ತಾಗ್ತಿದ್ಯಾ. ಅವಾಗ ನಾನೇನ್ ಮಾಡ್ತಾ ಇದ್ದೀನಿ, ಇಲ್ಲಿಂದ ಸ್ಟಾರ್ಟ್ ಬಟನ್ ಒಳಗೆ ಹೋಗಿ ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ ಅನ್ನ ಓಪನ್ ಮಾಡ್ಕೋತಾ ಇದ್ದೀನಿ. ಓಪನ್ ಆಗ್ತಾ ಇದೆ, ಓಪನ್ ಆಗ್ಲಿ. ಓಪನ್ ಆಗ್ತಿದ್ದಂಗೆ ನಾನು ಒಂದು 10-20 ಜನರ ಹೆಸರನ್ನ ಬರೆದು ಯಾವ ತರ ನಾವು ಅದನ್ನ ಚೇಂಜಸ್ ಮಾಡಬಹುದು ಮತ್ತೆ ಯಾವ ತರ ಅದನ್ನ ನಾವು ಅಡ್ಜಸ್ಟ್ಮೆಂಟ್ ಮಾಡಬಹುದು ಅನ್ನೋದು ಕೂಡ ನಿಮ್ಗೆ ಇಲ್ಲಿ ತಿಳಿಸ್ಕೊಡ್ತೇನೆ. ಮೈಕ್ರೋಸಾಫ್ಟ್ ವರ್ಡ್ ಒಳಗಡೆ ಇದ್ರೊಳಗಂತೂ ABCD ಒಳಗೆ ಆಗೋದಿಲ್ಲ, ನಾವು ಏನ್ ಮಾಡ್ಬೇಕು, ನೀವು ಮೈಕ್ರೋಸಾಫ್ಟ್ ವರ್ಡ್ ಒಳಗೆ ಹುಡುಕ ಹೋಗ್ತೀರಿ ಏನಾದ್ರೂ ಮಾಡಬಹುದಾ ಇದ್ರೊಳಗೆ ಕಾಲಮ್ ಗಿಲ್ಲ ಹಾಕೊಂಡು, ಇದ್ರೊಳಗೆ ಬೇಕಾಗಿಲ್ಲ, ನಾವು ಎಕ್ಸೆಲ್ ಒಳಗೆ ಅದನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಓಕೆ, ಮೈಕ್ರೋಸಾಫ್ಟ್ ವರ್ಡ್ ಒಳಗೆ ಅದನ್ನ ಅಪ್ಲೈ ಮಾಡ್ಲಿಕ್ಕೆ ಅವಕಾಶ ಇಲ್ಲ, ನಾವು ಎಕ್ಸೆಲ್ ಒಳಗೆ ಮಾಡಬಹುದು. ಎಕ್ಸೆಲ್ ಅನ್ನ ಓಪನ್ ಮಾಡ್ಕೊತಾ ಇದ್ದೀನಿ. ಓಪನ್ ಆಗ್ತಿದ್ದಾನೆ, ಈ ತರ ಕಾಲಮ್ಸ್ ಗಳನ್ನ ಓಪನ್ ಆಗಿರುತ್ತೆ. ಹಿಂಗ್ ಬರೋದಕ್ಕೆ ಕಾಲಮ್, ಹಿಂಗ ಉದ್ದ ಕೈ ಬರೋದಕ್ಕೆ ರೋ ಅಂತ ಕರಿತೀವಿ ನಾವು. ಇದರ ಒಳಗಡೆ SL ನಂಬರ್ ಅಂತ ನಾನು ಟೈಪ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ದೊಡ್ಡದೇ ಮಾಡ್ಕೊಳ್ಳೋಣ, ಬ್ಯಾಕ್ ಪೇಸ್ ಮಾಡಿ. ಇಲ್ಲಿಂದ ಏನ್ ಮಾಡ್ತಾ ಇದ್ದೀನಿ ನಾನು, ಸ್ವಲ್ಪ ಪೇಜ್ ಅನ್ನ ದೊಡ್ಡ ಮಾಡ್ಕೊತಾ ಇದ್ದೀನಿ. ಓಕೆ, ಮೊದಲು ಇಲ್ಲಿ ಟೈಪ್ ಮಾಡ್ಕೋತಾ ಇದ್ದೀನಿ, ಅದಾದ್ಮೇಲೆ ಇದನ್ನು ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳೋಣ. ಅಂದ್ರೆ ನಿಮ್ಗೆ ಇಲ್ಲಿ ಕಾಣಿಸತ್ತೆ, ಕಣ್ಣು ಸ್ವಲ್ಪ ಮಂಜಿತ್ತು ಅಂದ್ರೆ ಕಾಣಿಸೋದಿಲ್ಲ ನಿಮ್ಗೆ. SL ನಂಬರ್ ಕ್ಯಾಪ್ಷನ್ ಆನ್ ಮಾಡ್ಕೊಂಡು SL ನಂಬರ್, ಮತ್ತೆ ಇಲ್ಲಿಂದ NA MNA, ಮತ್ತೆ ಇಲ್ಲಿಂದ DATE ಡೇಟ್ ಅಂತ ಕೂಡ ಹಾಕೊಂಡ್ಬಿಡ್ತೀನಿ. ಓಕೆ, ನೇಮ್ ಮತ್ತೆ ಡೇಟ್ ಮತ್ತೆ ಮುಂದೆ ಏನಾದ್ರು ಇತ್ತು ಅಂದ್ರೆ ಹಾಕ್ಬಹುದು, ಡೀಟೇಲ್ಸ್ ಗಳನ್ನ ನೀವು ಎಂಟರ್ ಮಾಡಬಹುದು. ಸಪೋಸ್ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಎಷ್ಟೋ ಒಂದು ಹಳ್ಳಿಗಳ ಜನರದಾಗಿರ್ಬೋದು, ಬೆಕ್ಕ ತಗೋರಿ ಅದನ್ನ ಹಾಕೋಬೇಕು. ಸೀರಿಯಲ್ ನಂಬರ್ 01, ಇಲ್ಲಿ ಹೆಸರೇನಾಗಿದೆ GURU ಗುರು ಅಂತ ನಾನು ಟೈಪ್ ಮಾಡ್ತಾ ಇದ್ದೀನಿ. ಮತ್ತೆ ಕೆಳಗಡೆ ಗುರು ಆಗ್ತಿದ್ದಂಗೆ ರಾಜು ಅಂತ ಟೈಪ್ ಮಾಡ್ಕೋತೀನಿ. ರಾಜು ಆಗಣ, ಮತ್ತೆ ತನು ಅಂತ ಟೈಪ್ ಮಾಡ್ಕೋತೀನಿ. ತನು ಆಗ್ತಿದ್ದಾನೆ, ಮಲ್ಲು ಅಂತ ಟೈಪ್ ಮಾಡ್ತೀನಿ. ಮಲ್ಲು ಆದ್ಮೇಲೆ ನೆಕ್ಸ್ಟ್ ವಿನಾಯಕ್ ಅಂತ ಟೈಪ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ವಿನಾಯಕ್ ಆದ್ಮೇಲೆ ಆಗಿದ್ಮೇಲೆ ಜಗು ಅಂತ ಟೈಪ್ ಮಾಡ್ಕೋತಾ ಇದ್ದೀನಿ. ಜಗು ಆದ್ಮೇಲೆ ಮತ್ತೇನ್ ಮಾಡ್ತಾ ಇದ್ದೀರಪ್ಪ, ಲಾಲಿ. ಲಾಲಿ ಪಾಲಿ ದಾಲಿ. ನೋಡಿ ಹೆಸರುಗಳು ಹೆಂಗ್ ಬರತ್ತೀನಿ, ಲಾಲಿ ಪಾಲಿ ದಾಲಿ ಮಾಲಿ ಅಂದ್ರು ಬರ್ದೀನಿ. ನೆಕ್ಸ್ಟ್ ನಾನಿ. ಓಕೆ, ವೆಲ್ ಹೆಸರುಗಳು ಟೈಪ್ ಮಾಡ್ತಾ ಇದ್ದೀನಿ. ಓಕೆ, ನಿಮ್ಗೆ ABCD ಮೇಲೆ ಕರೆಕ್ಟ್ ಆಗಿ ಇವೆಲ್ಲ ಸೀರಿಯಲ್ ಹೆಂಗ್ ಬರ್ಬೇಕು, ಈ JLKP ಹಿಂಗ ಅದಾವ, ಇವೆಲ್ಲ ABCD ಮೇಲೆ ಫಸ್ಟ್ ಏನೇ ಬರ್ಬೇಕು. ಓಕೆ, ಅನು ನಾನು ಆಯ್ತಾ, ನಾನು ಆಯ್ತಾ, ಎಲ್ಲು ಆಯ್ತಾ, ವಾಜಿದ್ ಬಂದ. ನೆಕ್ಸ್ಟ್ ವಾಜಿದ್ ಬಂದ, ಮತ್ತೇನ್ ಮಾಡ್ಬೇಕು, ಸಾಸು. ಓಕೆ, ಸಾಸು ಬಂದಳು. ಮತ್ತೆ ಜಾಕೀರ್. ಓಕೆ, ಜಾಕೀರ್ ಬಂದ, ಜಾಕೀರ್ ಆಗ್ತಿದ್ದಾನೆ. ಮತ್ತೇನ್ ಮಾಡ್ಬೇಕ, ಜಾಕೀರ್ ಮಾಡ್ತಿದ್ದಾನೆ. ಓಂಕಾರ್. ಓಕೆ, ಓಂಕಾರ್ ಬಂದ, ಓಂಕಾರ್ ಬರ್ತಿದ್ದಾನೆ. ಮತ್ತೇನ್ ಮಾಡ್ಬೇಕಪ್ಪ, ಓಂಕಾರ್ ಬಂದ. ಉಮೇಶ್ ಬಂದ, ಉಮೇಶ್ ಆಗ್ತಿದ್ದಾನೆ. ಮತ್ತೆ ಉಮೇಶ್ ಆಗ್ತಿದ್ದಾನೆ. ಮತ್ತೆ ಚಿನ್ನು. ಸಾಕ, ಇಷ್ಟೆಲ್ಲ ಹೆಸರುಗಳನ್ನ ಬರ್ತಿದ್ದೀನಿ. ಉಮೇಶ್, ಪಜ್ಜು. ಓಕೆ, ಪಜ್ಜು ಅಂತ ಬರ್ಕೋತಾ ಇದ್ದೀನಿ. ಪಜ್ಜು ಆಗ್ತಿದ್ದಾನೆ, ಜಗ್ಗು ಅಂದ್ರೂ ಬರ್ದಿದ್ದೀನಿ. ನೆಕ್ಸ್ಟ್ ಬಾಬು. ನೆಕ್ಸ್ಟ್ ಆಗ್ತಿದ್ದಾನೆ, ಮತ್ತೆ ಬಾಬು ಆಯ್ತಾ. ಮತ್ತೇನ್ ಬರಿಬೇಕಪ್ಪ, ಮತ್ತೇನ್ ಬರಿಬೇಕು, ಯಾವ ಅಕ್ಷರ ಓದಿದೆ ನೋಡ್ರಿ, ಎಲ್ಲಾನು ಕೂಡ ಆಗ್ತಿದೆ, ಈಶ್ವರ್. ಓಕೆ, ಈ ತರ ನಾನು ಹೆಸರುಗಳನ್ನ ಬರ್ದಿದ್ದೀನಿ. ಓಕೆ, ಈ ತರ ಎಲ್ಲಾನು ಕೂಡ ನಾನು ಬರ್ದಾಗ ಇಲ್ಲಿ ಡೇಟ್ ಕೂಡ ಹಾಕೊಂಡ್ಬಿಡೋಣ. ಡೇಟ್ ಆಫ್ ಬರ್ತ್ ಹಾಕ್ಬೇಕಲ್ಲ, ಬಾರ್ 7/2021
ಕೆಳಗಡೆ ಅದು ಕೂಡ ಹಾಕೊಂಡ್ಬಿಡೋಣ. ನೆಕ್ಸ್ಟ್ 01 ಆಗ್ತಿದ್ದಾನೆ, 2000 ಅಂತ ಬರ್ಕೋತೀನಿ. ನೆಕ್ಸ್ಟ್ ಕೆಳಗಡೆ ಕೂಡ ಸೇಮ್ ಬರೆಯೋಣ. ಓಕೆ 03. ಓಕೆ ಸೀರಿಯಲ್ ವೈಸ್ ಬರ್ಬೇಕಾಗತ್ತೆ, ಹಾಗಾಗಿ ಅದನ್ನ ನಾನು ಇಟ್ಕೋಬೇಕು. ಮತ್ತೆ 3 ಆಗಣ, 10 2001, 21 ಆಗ್ತಾ ಇದ್ದೀನಿ. ನೆಕ್ಸ್ಟ್ 5, ಯಾವ್ದಾದ್ರು ನಂಬರ್ ಕೊಡಿ ಇಲ್ಲಿ, ಓಕೆ ಪರವಾಗಿಲ್ಲ. 5 ಆಗ್ತಿದ್ದಾನೆ, ಮತ್ತೆ ಡೇಟ್ ಆಫ್ ಬರ್ತ್ ಅಲ್ಲಿ ಕೊಡ್ತಾ ಇದ್ದೀನಿ ನಾನು. ಒಂದನ್ನ ನೀವು ಕರೆಕ್ಷನ್ ಮಾಡೋದು ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಾಯ್ತು ಅಂದ್ರೆ ಅದು ಕರೆಕ್ಟ್ ಕಂಪಲ್ಸರಿ ಏನಾಗಿರುತ್ತೆ, ಕರೆಕ್ಟ್ ಆಗಿನೇ ಬಂದ್ಬಿಟ್ಟಿರ್ತದೆ, ತಿಳಿ ಕೇಳಿಸ್ಕೋಬೇಡ್ರಿ. ಗೊತ್ತಾಗ್ತದೆ ಈ ತರ ನಂಬರ್ಸ್ ಗಳನ್ನ ನಾನೇನ್ ಮಾಡ್ಕೋತಾ ಇದ್ದೀನಿ, ಇಲ್ಲಿಂದ ಡೇಟ್ ಅನ್ನ ಹಾಕ್ತಾ ಇದ್ದೀನಿ. ಓಕೆ ನೆಕ್ಸ್ಟ್ 10 ಆಯ್ತಾ, ನೆಕ್ಸ್ಟ್ 15 12 2013, 2013. ನೆಕ್ಸ್ಟ್ ಇಲ್ಲಿಂದ 17 ಆಯ್ತಾ, 8 2001. ನೆಕ್ಸ್ಟ್ ಕೆಳಗಡೆ ಹಾಕೊಂಡ್ಬಿಡ್ಬೇಕು, ಇವೆಲ್ಲನೂ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ಬಿಡ್ಬೋದು ನೀವು. ಓಕೆ 07 2007. ನೆಕ್ಸ್ಟ್ ಕೆಳಗಡೆ ಬರ್ತಿದ್ದಾನೆ, 08 09 2009. ನೆಕ್ಸ್ಟ್ 08 05 2003. ಈ ತರ ಹೆಸರುಗಳನ್ನ ಮಾಡ್ಕೋಬೇಕು. ಸಪೋಸ್ ಎಲ್ಲ ಟೈಪ್ ಮಾಡೋದು ಕೂಡ ನಿಮ್ಗೆ ಕಷ್ಟ ಆಗ್ತಿತ್ತು ಅಂದ್ರೆ ಸ್ವಲ್ಪ ಮಾಡಬೇಕಾಗ್ತಿದೆ, ಯಾಕಂದ್ರೆ ಕಲಿಬೇಕಂದ್ರೆ ಎಲ್ಲಾನು ಕೂಡ ಕಷ್ಟ ತಗೊಳ್ಬೇಕು. ಅಷ್ಟೊಂದು ಈಸಿಯಾಗಿ ಯಾವುದು ಸಿಗೋದಿಲ್ಲ ತಮ್ಗಳೇ, ಗೊತ್ತಾಗ್ತದೆ. 14 5 2004. ನೆಕ್ಸ್ಟ್ 20 5 2004. ನೆಕ್ಸ್ಟ್ ಕೆಳಗಡೆ ಬರ್ತಿದ್ದಾನೆ, 21 6 2013. ನೆಕ್ಸ್ಟ್ ಬೇಕಾದ ಹಾಕೋರು ನಾನು ಸುಮ್ಮನೆ ತೋರಿಸ್ಕೊಡ್ತಾ ಇದ್ದೀನಿ, ಕಲಿಸ್ಕೊಡ್ತಾ ಇದ್ದೀನಿ ನಿಮ್ಗೆ. 25 8 2019. ನೆಕ್ಸ್ಟ್ ಬರ್ತಿದ್ದಾನೆ, ಇನ್ನೆಷ್ಟು ಉಳ್ದಾವ್, ಇನ್ನೊಂದು 4 5 ಉಳ್ದಾವ್, ಹಾಕೊಂಡ್ಬಿಡೋಣ. ಓಕೆ 52 ಹಾಕಿದ್ದೀನಿ ನೋಡಿ, ಇಲ್ಲಿ 12 ಹಾಕೊಳ್ಳೋಣ. ನೆಕ್ಸ್ಟ್ ಇಲ್ಲಿಂದ 04 12 1993. ಓಕೆ ಈ ತರ ಡೇಟಾ ಬರ್ತ್ ಕೊಡ್ತಾ ಇದ್ದೀನಿ, ನೀವು ಕೂಡ ಕೊಡ್ಬೋದು. ನೆಕ್ಸ್ಟ್ 993 ಅಂತ ಹಾಕ್ಬಿಟ್ಟಿದ್ದೀನಿ. ನೆಕ್ಸ್ಟ್ ಅದು ಹಾಕ್ತಿದ್ದಾನೆ, ಮತ್ತೆ 12 ಮತ್ತೆ 12 ಹಾಕ್ತಿದ್ದಾನೆ, 05 2007. ಮತ್ತೆ ಕೆಳಗಡೆದು, ಮತ್ತೆ ಕೆಳಗಡೆದು ಯಾವುದು, 6 06 2015. 12 5 2018. 18 9 2016. ನೆಕ್ಸ್ಟ್ 08 08 ಆಗ್ತಿದ್ದಾನೆ, 04 2017. 08 08 ಆಯ್ತಾ, ಮೈನಸ್ 2 02, ಮತ್ತೆ 2003. ಈ ತರ ನಾನು ಏನ್ ಮಾಡಿದ್ದೀನಿ, ಅಡ್ರೆಸ್ಗಳನ್ನು ಹಾಕಿದ್ದೀನಿ. ಮತ್ತೆ ಇಲ್ಲಿ ಡೇಟ್ ನಂಬರ್ಸ್ ಆಯ್ತು, ಈ ಸೀರಿಯಲ್ ನಂಬರ್ ಕರೆಕ್ಟ್ ಆಗಿ ಬರ್ಬೇಕಲ್ಲ, ಅವಾಗ ಏನ್ ಮಾಡ್ಬೇಕು, ಒಂದು ನಂಬರ್ ಬರೆದು ನೀವು ಕೆಳಗಡೆ ಇದ್ದು ಈ ತರ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡಿಬಿಟ್ರೆ ಸೀರಿಯಲ್ ನಂಬರ್ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ ನೋಡಿ. ಓಕೆ ಒಂದೊಂದೇ ಬಂದಿದೆ ಇಲ್ಲಿ, ಬಾಜೊಂದು ಪಾಯಿಂಟ್ಸ್ ಬರ್ತದೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಇಲ್ಲಿಂದ ಫಿಲ್ ಸೀರಿಯಲ್ ಅಂತ ಹೇಳಿಬಿಟ್ರೆ ಸಾಕು, ಆಟೋಮೆಟಿಕ್ ನಂಬರ್ ನಮಗಲ್ಲಿ ಜನರೇಟ್ ಆಗ್ಬಿಡುತ್ತೆ. ಈಗ ನೋಡಿ ಹೆಸರು ಕೂಡ ನನಗೆ ಸ್ವಲ್ಪ ಬೋಲ್ಡ್ ಮಾಡ್ಕೊಳ್ಳೋಣ, ನಿಮ್ಗೆ ಗೊತ್ತಾಗುತ್ತೆ. ಅಂದ್ರೆ ಕಲರ್ ಒಳಗೆ ಮಾಡ್ಕೊಂಡ್ಬಿಡ್ತೀನಿ, ಯಾಕಂದ್ರೆ ಯಾವ್ದು ಚೇಂಜ್ ಆಗಕತ್ತದೆ, ಯಾವ್ದು ಇದು ಸ್ವಲ್ಪ ಈ ತರ ಮಾರ್ಜಿನ್ ಮುಂದ್ಗಡೆ ಸರಿಸಬಹುದು, ಇದನ್ನು ಕೂಡ ಸ್ವಲ್ಪ ಮುಂದೆ ಸರಿಸಬಹುದು. ಓಕೆ ನೆಕ್ಸ್ಟ್ ಇವ ಹೆಸರುಗಳು ಎ ಬಿ ಸಿ ಡಿ ಮೇಲೆ, ಫಸ್ಟ್ ಜಿ ಯು ಆರ್ ಯು ಗುರು ರಾಜು ಹಿಂಗದ, ಇವು ಎ ಬಿ ಸಿ ಡಿ ಮೇಲೆ ಹೋಗ್ಬೇಕು. ಅವಾಗ ಫಸ್ಟ್ ಎ ಒಳಗಿದ್ದಿದ್ದೆ ಅಕ್ಷರ ಬರಬೇಕು, ಬಿ ಒಳಗಿರುವಂತ ಅಕ್ಷರ ಮಾತ್ರ ಬರಬೇಕು, ಸಿ ಒಳಗಿರುವಂತ ಅಕ್ಷರ ಮಾತ್ರ ಮೇಲ್ಗಡೆ ಬರಬೇಕು. ಹೆಂಗ್ ಬರೆಯೋದಪ್ಪ ಇದನ್ನ ಪೂರ್ತಿ ಏನ್ ಮಾಡೋದು, ಇಲ್ಲಿಂದ ಸೆಲೆಕ್ಟ್ ಮಾಡ್ಕೋಬೇಕು, ಇದು ಪೂರ್ತಿಯಾಗಿ ಸೆಲೆಕ್ಷನ್ ಮಾಡ್ಕೋಬೇಕು. ಸೆಲೆಕ್ಷನ್ ಮಾಡ್ಕೊಳ್ಳೋಣ, ಸೆಲೆಕ್ಟ್ ಆಗಿದೆಯಾ, ಆಗ್ತಿದ್ದಾನೆ ಏನ್ ಮಾಡೋದು, ಇಲ್ಲಿಂದ ಸೆಲೆಕ್ಟ್ ಆಗ್ತಿದ್ದಾನೆ ನೀವು ಇನ್ನೊಂದು ನೋಡಬಹುದು. ಇಲ್ಲಿಂದ ಫಾರ್ಮೇಟ್ ವ್ಯೂ ಈ ತರ ಬೇರೆ ಬೇರೆ ಆಪ್ಷನ್ಸ್ ಗಳು ಇದಿರುತ್ತೆ. ಇನ್ಸರ್ಟ್ ಒಳಗೆ ನೋಡೋಣ, ಇನ್ಸರ್ಟ್ ಒಳಗೆ ಹೋಗಿ ಇಲ್ಲಿಂದ ಟೆಕ್ಸ್ಟ್ ಬಾರ್ಡರ್ ಸ್ಟ್ರಕ್ಟ್ ಈ ತರ ಬೇರೆ ಬೇರೆ ತರನು ಬಂದಿರುತ್ತೆ. ಇಲ್ಲಿಂದ ನಾವು ಪೇಜ್ ಲೇಔಟ್ ಒಳಗೆ ಹೋಗೋಣ, ಪೇಜ್ ಲೇಔಟ್ ಒಳಗೆ ಫಾರ್ಮುಲಾ, ಫಾರ್ಮುಲಾ ತೋರಿಸಿಲ್ಲ, ಡಾಟಾ ರಿವ್ಯೂ ಒಳಗೆ ಒಂದು ಆಪ್ಷನ್ಸ್ ಅನ್ನ ನಾವು ನೋಡಬೇಕಾಗಿದೆ. ನೆಕ್ಸ್ಟ್ ಅದಾಗ್ತಿದ್ದಾನೆ, ಇಲ್ಲೊಂದ ಇನ್ನೊಂದು ಆಪ್ಷನ್ಸ್ ಬರುತ್ತೆ ಏನಪ್ಪಾ ಅಂದ್ರೆ ವ್ಯೂ ಒಳಗೆ, ಇಲ್ಲಿನೂ ಕೂಡ ತೋರಿಸ್ತಿಲ್ಲ ಅಂದ್ರೆ ನಾವ್ ಏನ್ ಮಾಡೋದು, ಹೋಮ್ ಒಳಗೆ ಹೋಗ್ತಿದ್ದಂಗೆ ಇಲ್ಲಿಂದ ನೋಡೋಣ ಫಾರ್ಮುಲಾ. ಇಲ್ಲಿಂದ ಏನಾದ್ರೂ ಆಪ್ಷನ್ಸ್ ಕೊಟ್ಟಿದ್ದಾನ, ಇಲ್ಲಿಂದ ನೋಡಬಹುದು. ಸ್ಲಾಟ್ A to Z ಅಂತ ಕೊಟ್ಟಿದ್ದಾರೆ, ಶಾರ್ಟ್ ಸ್ಮಾಲೆಸ್ಟ್ ಟು ಲಾರ್ಜೆಸ್ಟ್ ಅಂತ ಹೇಳಿದೆ. ಅಂದ್ರೆ ಸ್ಮಾಲೆಸ್ಟ್ ದಿಂದ ಲಾರ್ಜೆಸ್ಟ್ ಅಂದ್ರೆ A ಲಿಂದ Z ವರೆಗೂ, ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ನಾವೇನ್ ಮಾಡ್ತೀವಿ, ಸ್ಮಾಲೆಸ್ಟ್ ಟು ಲಾರ್ಜ್ ಅಂತ ಹೇಳಿದೆ, ಅದನ್ನು ಬರ್ತಾ ಇಲ್ಲ. ಇನ್ನೊಂದ್ಸರ್ತಿ ನೋಡೋಣ, ಎಲ್ಲಿಂದ ಇದ್ರ ಮೇಲೆ ಹೋಗಿ A to Z ಇನ್ನೊಂದ್ಸರ್ತಿ ಪೂರ್ತಿಯಾಗಿ ಸೆಲೆಕ್ಷನ್ ಮಾಡ್ಕೊಳ್ಳೋಣ. ಈ ತರ ಪೂರ್ತಿ ಸೆಲೆಕ್ಷನ್ ಮಾಡಿಕೊಂಡು, ಇನ್ನೊಂದ್ ಪೂರ್ತಿ ಸೆಲೆಕ್ಷನ್ ಮಾಡ್ಕೊಂಡು ಮಾಡ್ತಿದ್ದಂಗೆ ಏನ್ ಮಾಡೋದು, ಈಶ್ವರ್ ಬಂದಿದೆ. ಓಕೆ ಎ ಅನ್ನೋದು ಬಂದಿಲ್ಲ, EBF ಕರೆಕ್ಟ್ ಆಗಿ ಬಂದಿದೆ. ಇನ್ನೊಂದ್ಸರ್ತಿ ನೋಡೋಣ, ಇಲ್ಲಿಂದ ಹೋಗ್ತಿದ್ದಾನೆ. ಓಕೆ ನೆಕ್ಸ್ಟ್ ಆಯ್ತಾ, ಕರೆಕ್ಟ್ ಆಗಿ ಬತ್ತಾ, ಇಲ್ಲಿಂದ ಇಲ್ಲಿಂದ ನೋಡ್ಕೋಬಹುದು. ಸಪೋಸ್ ಇನ್ನೊಂದ್ಸರ್ತಿ ನೋಡೋಣ,
ಇಲ್ಲಿಂದ ಕಸ್ಟಮೈಸ್ ಸ್ಲಾಟ್ ಒಳಗೆ ಹೋಗಿ ಇಲ್ಲಿಂದ ನಮ್ಗೆ ಎ ಟು ಜೆಡ್ ಆಗ್ಬೇಕು. ಇಲ್ಲಿಂದ ಇದು ಬಿಡಿ ನೇಮ್ ಚೇಂಜ್ ಆಗ್ಬೇಕು. ನೇಮ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ನೇಮ್ ಅಂದ್ರೆ ವ್ಯಾಲ್ಯೂ ಕೊಡತ್ತೆ, ಅದು ಸೀರಿಯಲ್ ನಂಬರ್ ಬೇಕಾ ಅಥವಾ ನೇಮ್. ನೇಮ್ ಸೆಲೆಕ್ಷನ್ ಮಾಡಿಕೊಂಡು ಇಲ್ಲಿಂದ ವ್ಯಾಲ್ಯೂ ಇರುತ್ತೆ, ಇದನ್ನ ಅಷ್ಟೇ ಇರಲಿ, ಎ ಟು ಜೆಡ್ ಅಂತಿರುತ್ತಲ್ಲ ಇದನ್ನ ಅಷ್ಟೇ ಇಟ್ಕೊಳ್ಳೋಣ. ಇದನ್ನ ಅಪ್ಲೈ ಮಾಡಿ ಕರೆಕ್ಟ್ ಆಗಿ ಬಂದ್ಬಿಡತ್ತೆ. ಇವಾಗ ನೋಡ್ಬೋದು ನೀವು ಎ ಲಿಂತ ಮತ್ತೆ ಬಿ ಲಿಂತ ಸಿ ಡಿ ಈ ತರ ಕರೆಕ್ಟ್ ಆಗಿ ಇವಾಗ ಕೆಳಗಡೆ ಯಾವ ಅಕ್ಷರ ಲಾಸ್ಟಿಗೆ ಬರಬೇಕು, ಜೆಡ್ ಅಕ್ಷರ ಲಾಸ್ಟಿಗೆ ಬರಬೇಕಿತ್ತು, ಜೆಡ್ ಅಕ್ಷರ ಲಾಸ್ಟಿಗೆ ಬಂದ್ಬಿಡುತ್ತೆ. ಎಲ್ಲಿ ಇಲ್ಲಿಂದ ಹೋಗ್ಬಿಟ್ಟು ನೀವು ಇಲ್ಲಿಂದ ಮೇಲ್ಗಡೆಯಿಂದ ಚೇಂಜ್ ಆಗ್ತಿಲ್ಲ ಅಂದ್ರೆ ನೀವು ಕೆಳಗಡೆ ಕಸ್ಟಮೈಸ್ ಕಾಲಮ್ ಒಳಗಡೆ ಸೆಲೆಕ್ಟ್ ಮಾಡ್ಕೋಬೇಕು ಯಾವ ಕಾಲಮ್ ಇಂದ ನೀವು ಚೇಂಜ್ ಮಾಡ್ತಾ ಇದ್ದೀರೋ ಆ ಕಾಲಮ್ ಅನ್ನ ಇಲ್ಲಿ ಚೇಂಜ್ ಮಾಡಿ. ಸೀರಿಯಲ್ ನಂಬರ್ ಒಳಗಡೆ ಚೇಂಜ್ ಮಾಡ್ತಾ ಇದ್ದೀರಾ ಅಥವಾ ಡೇಟ್ ಒಳಗೂ ಕೂಡ ಸೀರಿಯಲ್ ನಂಬರ್ ಚೇಂಜ್ ಮಾಡ್ಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಕೋಬಹುದು ನಾವು ಇಲ್ಲಿಂದ ನ್ಯೂ ಲಿಸ್ಟ್ ಮತ್ತೆ ಈ ತರ ಬೇರೆ ಬೇರೆ ಲಿಸ್ಟ್ ಗಳನ್ನ ತಗೊಂಡು ಓಕೆ ಮಾಡ್ಕೊಂಡಾಗ ಇದ್ರೊಳಗೂ ಕೂಡ ನಾವ್ ಏನ್ ಮಾಡ್ಬೋದು ಚೇಂಜಸ್ ಅನ್ನ ಮಾಡ್ಬೋದು. 93 ಈ ತರ 2000 ಅನ್ನೋದು ಓಕೆ. ನಾವ್ ಏನ್ ಮಾಡ್ಬೋದು ಈ ತರ 1993 ಡೇಟ್ ಆಫ್ ಬರ್ತ್ ಕೂಡ ಏನಾಗಿದೆ ನಮ್ಗೆ ಸೀರಿಯಲ್ ಮೇಲೆ ಬಂದಿದೆ. ಬಟ್ ಇಲ್ಲಿ ಏನ್ ನೋಡ್ಬೋದು ನೀವು ಸ್ವಲ್ಪ ಡೇಟ್ ಆಫ್ ಬರ್ತ್ ಸರ್ ಚೇಂಜ್ ಆಗಿರ್ಬೋದಲ್ಲ, ಹೆಸರು ಮೇಲೆ ಇರ್ತಕ್ಕಂಥ ಡೇಟ್ ಆಫ್ ಬರ್ತ್ ಅಲ್ಲಿ ಚೇಂಜ್ ಆಗಿರುತ್ತೆ. ಹಾಗಾಗಿ ಕಂಟ್ರೋಲ್ ಜೆಡ್ ಯಾವ ಅಕ್ಷರಿಗೆ ಯಾವ ಡೇಟ್ ಆಫ್ ಬರ್ತ್ ಇತ್ತು ಅನ್ನೋದು ಕೂಡ ನಿಮ್ಗೆ ಗೊತ್ತಾಗಬೇಕು. ಇಲ್ಲಿ ಗುರು ಅನ್ನೋದು ಇದೆಯಲ್ಲ, ಇದಕ್ಕೆ 12/7/2021 ಇದೆ, ಇದು ಇದಕ್ಕೆ ಮಾತ್ರ ಕರೆಕ್ಟ್ ಆಗಿರಬೇಕು. ಅವಾಗ ನಾನೇನ್ ಮಾಡ್ಕೋತಾ ಇದ್ದೀನಿ ಇದನ್ನ ಪೂರ್ತಿಯಾಗಿ ಇನ್ನೊಂದ್ಸರ್ತಿ ಇಲ್ಲಿಂದ ಹೋಗ್ಬಿಟ್ಟು ಇಲ್ಲಿಂದ ಸ್ಲಾಟ್ ಒಳಗೆ ಹೋಗಿ ಇಲ್ಲಿಂದ ಕಸ್ಟಮೈಸ್ ಹೋಗ್ತಿದ್ರೆ ಸೆಲೆಕ್ಟ್ ಮಾಡ್ಕೋಬೇಕು. ಪೂರ್ತಿಯಾಗಿ ಈ ತರ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೆಲೆಕ್ಟ್ ಮಾಡ್ತಿದ್ದಾನೆ ಅದು ಗುರು ಅನ್ನೋದು ಅದರ ಡೇಟ್ ಆಫ್ ಬರ್ತ್ ಅದರ ಜೊತೆನೆ ಇರಬೇಕು. ಅವಾಗ ಇಲ್ಲಿಂದ ಚೆಕ್ ಮಾಡ್ಕೊಳ್ಳೋಣ ಯಾವುದು ಇಲ್ಲಿಂದ ನೇಮ್ ಅನ್ನತ್ತಿದೆ, ನೇಮ್ ಅಂತ ತಗೊಂಡು ಎ ಟು ಜೆಡ್ ಅಂತ ಇರತ್ತಲ್ಲ ಅದನ್ನ ನಾವೇನ್ ಮಾಡ್ಕೊಳ್ಳೋದು ಓಕೆ ಮಾಡ್ಕೊಳ್ಳೋಣ. ಓಕೆ, ಗುರು ಅನ್ನೋ ಜಾಗಕ್ಕೆ 12/7 ಮಾತ್ರ ಡೇಟ್ ಆಫ್ ಬರ್ತ್ ಬರಬೇಕು. ಕರೆಕ್ಟ್ ಆಗಿ ಬಂದಿದೆ ನೋಡಿ, ಅದರ ಡೇಟ್ ಆಫ್ ಬರ್ತ್ ಏನಿತ್ತು ಅದರ ಜೊತೆನೆ ಬಂದಿದೆ. ಹಾಗಾಗಿ ಅದರ ಜೊತೆ ನೀವು ಮುಂದ್ಗಡೆ ಏನ್ ಡೀಟೇಲ್ಸ್ ಹಾಕಿರ್ತೀರಾ ಅದರ ಜೊತೆನೆ ಅದು ಕಂಫರ್ಟಬಲ್ ಆಗಿ ಎ ಬಿ ಸಿ ಡಿ ಒಳಗೆ ನಮ್ಗೆ ಕರೆಕ್ಟ್ ಆಗಿ ತಗೊಂಡು ಬಂದಿರುತ್ತೆ. ತಿಳಿತಾ ಇದೆಯಾ ನಾ ಹೇಳೋದು? ನಾನ್ ಮಾಡೋದ ಈ ತರ ಹಲವಾರು ವಿಡಿಯೋಸ್ ಗಳನ್ನ ನೋಡ್ಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಬೇಕಪ್ಪ ವಿಡಿಯೋ ಕೆಳಗೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತದೆ, ಸಬ್ಸ್ಕ್ರೈಬ್ ಮಾಡ್ಕೊರಿ, ಬಾಜು ಒಂದು ಬೆಲ್ ಐಕನ್ ಗಂಟಿ ಬರುತ್ತೆ ಅದಕ್ಕೂ ಬಾರ್ಸ್ಬಿಟ್ರೆ ನಾನು ಮಾಡೋದು ಪ್ರತಿಯೊಂದು ವಿಡಿಯೋಸ್ ಗಳ ಮಾಹಿತಿಯಾಗಿರುತ್ತೆ. ನಿಮ್ಮ ಫೋನ್ ಮೇಲೆ ನೋಟಿಫಿಕೇಶನ್ ಬಂದಿರುತ್ತೆ, ನೀವು ಮನೆಯಲ್ಲೇ ಕುತ್ಕೊಂಡು ಫ್ರೀಯಾಗಿ ನಾನು ಮಾಡೋದು ಪ್ರತಿಯೊಂದು ವಿಡಿಯೋಸ್ ಗಳನ್ನ ನೋಡಿ ಮಾಹಿತಿಯನ್ನ ಪಡಿತಾ ಇರ್ಬೋದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.